ಖರ ಈಚೀಚೆಗೆ ಒಂದು ಮಾತಾಡ್ತೀನಿ, ಕುಂತ್ಕೊಂಡು ಕೇಳೋ ಅಣ್ಣ, ನಿಂತ್ಕೊಂಡು ಕೇಳೋ ಅಣ್ಣ. ದೇಶಾದೇಶ ದೇಶದಲ್ಲೆಲ್ಲ ಕನ್ನಡ ನಾಡಿನಲ್ಲಿ ಹುಟ್ಟಿ ದೇಶ ಕೋಶ ಭಾಷೆ ವೇಷ ತುಳಿತ ಅವರೇ ಮೆಟ್ಟಿ, ನಮ್ಮನ್ನು ನಾವೇನ ಕಳ್ಕೊಂಡ ಮೇಲೆ ಉಳಿಯೋದೇನು ನಾಡು? ನಮ್ಮನ್ನು ನಾವೇ ಕಳ್ಕೊಂಡ ಮೇಲೆ ಉಳಿಯೋದು ಬರೀ ಸುಡುಗಾಡು. ಈ ಕಲಿಯವ್ರನ್ನೆಲ್ಲ ಕೀಳು ಅಂತಾರೆ. ನಮ್ಮನ್ನು ನಾವೇ ಕೀಳು ಮಾಡಿಕೊಂಡು ನುಡಿ ಹಾಕೊಂತೀವಿ, ಕನ್ನಡ ನುಡಿ ಹಾಕೊಂತೀವಿ. ಆಗಬಾರ್ದು, ಇದು ಸೈಲೆನ್ಸ್. ಇಂಗ್ಲಿಷ್ನ ಟೈಟಲ್ ಕನ್ನಡಕ್ಕೆ ಸಾವಿರಾರು ವರ್ಷದ ಇತಿಹಾಸ ಇದೆ, ಆದ್ರೆ ಈಗ ಬರತಕ್ಕಂತ ಎಲ್ಲ ಚಿತ್ರಗಳಲ್ಲೂ ಇಂಗ್ಲಿಷ್ ಟೈಟಲ್ಗಳೇ ಇದೆ. ಕನ್ನಡ ಭಾಷೆಗೆ ಎಲ್ಲ ಲಿಪಿ ಇದೆ, ಆದ್ರೆ ಇಂಗ್ಲಿಷ್ ಭಾಷೆಗೆ ಲಿಪಿನೇ ಇಲ್ಲ. ಆದರೂ ನಾವು ಇಂಗ್ಲಿಷ್ಗೆ ಯಾಕೆ ವ್ಯಾಮೋಹಕ್ಕೆ ಬಿಡ್ತಾ ಇದ್ವಿ ಅನ್ನೋದು ನನ್ನ ಅರಿವಿಗೆ ಬರಲಿಲ್ಲ. ಮುಖ್ಯವಾಗಿ ಬಹಳ ಮುಖ್ಯವಾಗಿ ವಿಚಾರ ಅಂತ ಹೇಳಿದ್ರೆ ಇತ್ತೀಚಿನ ಇವತ್ತು ಏನೀಗ ಒಂದು ಸೈಲೆಂಟ್ ಸಿನಿಮಾದ ಟೀಸರ್ ಬಿಡುಗಡೆಗೆ ನನ್ನನ್ನು ಅತಿಥಿಯಾಗಿ ಆಹ್ವಾನಿಸಿದ ನನ್ನ ಆತ್ಮೀಯಗಳೇ ಮೋಹನ್ ಅವರು. ಅವರು ಇದು ಹಿಂದೇನೂ ಸಾಕಷ್ಟು ಸಿನಿಮಾ ಪ್ರೊಡಕ್ಷನ್ ಮಾಡಿದ್ದಾರೆ, ಆದರೆ ನಾವು ಜೊತೆ ಅವ್ರ ಸಿನಿಮಾ ಆ್ಯಕ್ಟ್ ಮಾಡದೇ ಇದ್ರು ನಮ್ಮ ಅವರ ಒಂದು ಒಡನಾಟ, ಒಂದು ಬಾಂಧವ್ಯ ಭಾಳ ಆತ್ಮೀಯ ಸ್ನೇಹ ಇದೆ ನಮ್ಮಲ್ಲಿ. ಸೊ ಯಾವಾಗಲೂ ಏನೇ ಒಂದು ಮಾಡಿದ್ರು ನನ್ನ ಹತ್ರ ಡಿಸ್ಕಸ್ ಮಾಡ್ತಿರ್ತಾರೆ, ಇದು ಮಾಡಿದ್ರು ಈ ಒಂದು ಇದರದ್ದು ಈ ಥರ ಮೊನ್ನೆ ಹಿಂಗೆ ಹಿಂಗೆ ಮಾಡಿದ್ದೀನಿ ಸೈಲೆನ್ಸ್ದು ಒಂದು ಸಿನಿಮಾ ಇದು ಟೀಸರ್ ಇದೆ ಬರಬೇಕು ಅಂದರು. ತುಂಬ ಖುಷಿ ಆಯಿತು, ಏನೋ ಒಂದು ಧೈರ್ಯ ಮಾಡಿ ಏನೋ ಒಂದು ಸಿನಿಮಾ ಮಾಡ್ತಾನೇ ಇದ್ದಾರೆ ಅವರು. ಅಂಥವ್ರಿಗೆ ಸಪೋರ್ಟ್ ಮಾಡಬೇಕು ನಮ್ಮ ಇಂಡಸ್ಟ್ರಿ ಇಂಡಸ್ಟ್ರಿ ನಮ್ಮ ನಿಮ್ಮಗಳ ಪ್ರೋತ್ಸಾಹ ಅವ್ರಿಗಿರಲಿ. ಟೀಸರ್ ನಮ್ಮ ಸ್ವಾಮಿ ಡೈರೆಕ್ಷನ್ ಒಂದು ಅವರ ಒಂದು ಟೀಸರ್ ಇದ್ರೆ ಚೆನ್ನಾಗಿ ಕಾಣ್ತಿದೆ. ಜೊತೆಗೆ ನಮ್ಮ ಮೋಹನ್ ಪೊಲೀಸ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಬೇರೆ ಮಾಡಿದ್ದಾರೆ. ಸೊ ಚೆನ್ನಾಗೆ ಕಾಣ್ತಾರೆ, ಅವರ ಪರ್ಫಾರ್ಮೆನ್ಸು ಚೆನ್ನಾಗಿ ಮಾಡಲಿ, ಮುಂದೆ ಎಲ್ಲ ರೀತಿಲೂ ಅವರು ಬೆಳೀಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಒಳ್ಳೆಯದಾಗಲಿ. ಕರ ಇವತ್ತು ಸೈಲೆಂಟ್ ಸಿನಿಮಾದ ಟ್ರೈಲರ್ ನೋಡಿದೆ. ಮೋಹನ್ ಕುಮಾರ್ ಅವ್ರನ್ನ ಆತ್ಮೀಯ ಸ್ನೇಹಿತರು, ಹಾಗೂ ಸಿನಿಮಾ ಮಾಡೋ ಸಮಯದಲ್ಲಿ ಕೆಲವು ಸಜೆಷನ್ಸ್ನ ಕೇಳ್ತಾ ಇರ್ತಾರೆ. ಸೊ ಒಂದು ಸಿನಿಮಾ ಮಾಡಿದ್ದಾರೆ, ತುಂಬ ಸಂತೋಷ. ಈಗ ಸಿನಿಮಾ ಮಾಡಿ ಸಿನಿಮಾ ಕೊನೆ ಹಂತಕ್ಕೆ ತರೋದೇ ಬಹಳ ಕಷ್ಟ, ಅಂಥದ್ರಲ್ಲಿ ರಿಲೀಸ್ ಸ್ಟೇಜಿಗೆ ತಂದಿದ್ದೀರಾ. ಸೈಲೆಂಟ್ ಸಿನಿಮಾ ಸೈಲೆಂಟಾಗೆ ನೀವು ನೋಡಿದ್ರೆ ಸೈಲೆಂಟಾಗಿ ಕಾಣ್ತೀರಾ, ಬಟ್ ಸೈಲೆಂಟಾಗೆ ಸಿನಿಮಾ ಮುಗಿಸಿದ್ದೀರಾ, ಅಷ್ಟೇ ಸೈಲೆಂಟಾಗಿ ಚೆನ್ನಾಗಿ ಪಿಕ್ಚರ್ ಓಡಲಿ ಅಂತ ಹಾರೈಸ್ತಾ. ಇವತ್ತು ಸಿ ಡಿ ಯುಗ ಕಳೆದು ಪೆಂಡ್ರ ಯುಗ ಬಂದಿದೆ. ಸೊ ಆ ಪೆಂಡ್ರ ಯುಗ ಬೇಕಂತದ ಎಲ್ಲ ಮೆಟೀರಿಯಲ್ಸ್ ಸಿನಿಮಾದಲ್ಲಿ ಟೀಸರ್ ತೋರಿಸಿದ್ದೀರಾ ಅಂತ ಭಾವಿಸ್ತೀನಿ ನಾನು. ಶುಭವಾಗಲಿ, ಆಲ್ ದ ಬೆಸ್ಟ್. ಖಂಡಿತ ಸರ್, ನೀವು ಹೇಳೋ ಬಗ್ಗೆ ಸ್ವಲ್ಪ ಈಗಿಂದೆಲ್ಲ ಸಸ್ಪೆನ್ಸ್. ಪತ್ರಕರ್ತರು ಸರ್, ನೀವೇ ಎಲ್ಲ ಮಾಡೋದಾರೆ ಅವ್ರಿಗೆ, ಅವರು ಅಂತ ಬಂದವರು ಅವ್ರ ಕೆಲಸನೂ ಕಿಟ್ಕೋಬೇಡಿ, ಸುಮ್ಮನಿರಿ ಬನ್ನಿ. ಸೆನ್ಸಾರ್ಗೆ ಹೋಗೈತೆ ಫಸ್ಟ್ ನೈಟ್ ವಿತ್ ದೇವಾ ಸಿನಿಮಾ, ಕಾಮಿಡಿ ಹಾರರ್ ಸಿನಿಮಾ. ಅದ್ರದ ನಾಯಕಿ ನಿಖಿತ್ ಅವ್ರು ಇಲ್ಲೇ ಇದ್ದಾರೆ, ಅಂಡ್ ಅದ್ರ ಡೈರೆಕ್ಟರ್ ಸ್ವಾಮಿ ಅವರು. ಸಿನಿಮಾ ಚೆನ್ನಾಗಾಗಿದೆ. ಮೊದಲನೇದಾಗಿ ಸೈಲೆನ್ಸ್ಗೆ ಶುಭಾಶಯಗಳು, ಒಂದೊಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಎಂಟೇ ತಂಡಕ್ಕೆ ಆಶಿಸ್ತೀನಿ. ನಾಗೇಶ್ ರೈಟ್ ಅಣ್ಣ ಅಲ್ಲೇ ಕೂತ್ಕೊಬಿಟ್ಟು ಇಲ್ಲಿ ಬನ್ನಿ ಮುಂದಕ್ಕೆ. ಮೊದಲನೇದಾಗಿ ಇಲ್ಲಿ ದಿಗ್ಗಜರಾದ ಟೆನಿಸ್ ಕೃಷ್ಣ ಸರ್ ಇದ್ದಾರೆ, ಅವ್ರಿಗೆ ಅಭಿನಂದನೆಗಳು. ಯಾಕೆಂದರೆ ನರಸಿಂಹರಾಜು ಸರ್ ನಂತರ ನಮ್ಮ ಚಿತ್ರರಂಗದಲ್ಲಿ ಒಬ್ಬ ಹಾಸ್ಯ ನಟನಿಗೆ ಆ ಮಟ್ಟಕ್ಕೆ ಕ್ರೇಜ್ ಕ್ರಿಯೇಟ್ ಆಗಿದ್ದು ಏಕೈಕ ನಟರಾದ ಟೆನಿಸ್ ಕೃಷ್ಣ ಸರ್, ನಮಗೆ ಹೆಮ್ಮೆ. ಗಣೇಶ್ ಸರ್ ನಮಗೆ ನನ್ನ ಸಿನಿಮಾ ಲ್ಯಾಕ್ ಮಾಡಿರುವಂತಹ, ನಮಗೆ ನಾವೆಲ್ಲ ಇಷ್ಟಪಡುವಂಥ ಒಬ್ಬ ಪ್ರತಿಭಾವಂತ ಕಲಾವಿದರು ಅವರು. ನಮ್ಮ ಧರ್ಮಣ್ಣ, ಅಭಿಜಿತ್ ಸರ್, ನಮ್ಮ ಕೌಶಿಕ್ ಸರ್, ಕೌಶಿಕ್ ಸರ್ ನಮ್ಮ ಅತ್ಯಂತ ಆಪ್ತ ಹಿರಿಯರು, ಎಲ್ಲರಿಗೂ ಅಷ್ಟೇ. ಒಂದು ನಿಮಿಷ ರೀ, ನೀವು ಕೇಳಿದ್ಮೇಲೆ ಬರ ಕೇಳಿ ಸರ್, ಕರೆಸಿದ್ದು ಸರ್, ಬನ್ನಿ ಸರ್, ದಯವಿಟ್ಟು ಮೇಲ್ಗಡೆ ದಯವಿಟ್ಟು ಮೇಲೆ ಬರಬೇಕು. ನಮಸ್ಕಾರ, ಹಾಗೂ ಬಂದಿರೋ ಎಲ್ಲ ಮಾಧ್ಯಮದವ್ರಿಗೂ ನಮಸ್ಕಾರ. ಇಲ್ಲಿ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ. ಆ್ಯಕ್ಚುಲಿ ಥಿಯೇಟ್ರಿಗೆ ಬನ್ನಿ ಬನ್ನಿ ಅಂತ ನೀವು ಕರೆಯೋದೇ ಬೇಡ, ಟೀಸರೇ ಕರೀತಾ ಇದೆ ಅನ್ಸುತ್ತೆ. ಹಾಂ, ಯಾಕಂದರೆ ಅಷ್ಟು ಚೆನ್ನಾಗಿದೆ. ನಾವು ಕೋಟಿ ಅಂತರ ಆಗ್ತೀವಿ, ಇವರು ಪಾಪ ಲಕ್ಷಗಳಲ್ಲೇ ಥಿಯೇಟರ್ಗೆ ಕರೆಸ್ತಾ ಇದ್ದಾರೆ ಚೆನ್ನನ್ನು. ಸೊ ಡೈರೆಕ್ಟರ್ ಟ್ಯಾಲೆಂಟು ಚೆನ್ನಾಗಿದೆ, ಆರ್ಟಿಸ್ಟ್ಗಳೆಲ್ಲ ಚೆನ್ನಾಗಿದ್ದಾರೆ ಎಲ್ಲ ಹೊಸಬ್ರು. ಸೊ ಹಾಗಾಗಿ ಈ ಚಿತ್ರಕ್ಕೆ ಒಳ್ಳೇದಾಗಲಿ, ಮೋಹನ್ ಕುಮಾರ್ಗೆ ಡೈರೆಕ್ಟ್ರಿಗೆ ಎಲ್ಲ ಒಳ್ಳೇದಾಗಲಿ. ನಾನು ಮಾತು ಮುಗಿಸ್ತಾ ಇದ್ದೀನಿ. ನಮಸ್ತೆ. ನಿರ್ಮಾಪಕರು, ನಿರ್ದೇಶಕರು, ಸ್ವಾಮಿಯವರು, ಭಾಳ ಅದ್ಭುತವಾಗಿ ಮಾಡಿದ್ದೀರ. ನಮ್ಮ ಪ್ರಭಾಕರ್ ಸರ್ ಹೇಳಿದ ಹಾಗೆ ಸಿನಿಮಾ ಆಡಿಯನ್ಸ್ನ ಎಳ್ಕೊಂಬರೋದಕ್ಕೆ ಈ ಥರ ಸಿನಿಮಾಗಳಿಗೆ ಬರಬೇಕಾಗಿದೆ ಹೆಚ್ಚಾಗಿ ಅಲ್ವಾ. ಈ ಮೊಬೈಲಲ್ಲಿಗಳೇ ನೋಡ್ಕೋತಾ ಇದ್ದಾರೆ, ಆದರೆ ದೊಡ್ಡದಾಗಿ ನೋಡಬೇಕು ಅಂತಂದರೆ ಸಿನಿಮಾ ಥಿಯೇಟರ್ ಖಂಡಿತ ಬರೋವಂಥ ಸಿನಿಮಾ ಇದು ಜನಗಳನ್ನ ಕರ್ಕೊಂಡು ಬರುತ್ತೆ, ನಿಮ್ಮ ಪ್ರಚಾರದ ಮೇಲೆ ಹೋಗುತ್ತೆ.
ಪಬ್ಲಿಸಿಟಿ ಚೆನ್ನಾಗಿ ಮಾಡಿ, ಯಾಕೆ ಸಿನಿಮಾ ಥಿಯೇಟ್ರಿಗೆ ಮೊದಲು ಬರ್ತಾ ಇಲ್ಲ ಅಂತಂದು ನಾನು ಹೇಳೋದು, ಆವಾಗ ಮೊಬೈಲ್ ಇರಲಿಲ್ಲ, ಟಿವಿ ಇರಲಿಲ್ಲ, ಹಾಗಾಗಿ ಜನ ಮನೋರಂಜನೆ ಅಂತಂದ್ರೆ ಸಿನಿಮಾನೇ ಇತ್ತು, ನಾಟಕ ಬಿಟ್ಟರೆ ಸಿನಿಮಾನೇ ಇತ್ತು. ಈಗ ಮೊಬೈಲು, ಎಲ್ಲರ ಕೈಗೂ ಮೊಬೈಲ್ ಇರೋದ್ರಿಂದ ಎಂತೆಂಥದ್ದು ಬೇಕು ಇದರಲ್ಲೇ ನೋಡ್ಬೋದು, ಅದಕ್ಕಾಗಿ ಜನಗಳು ಬರೋದು ಕಡಿಮೆ ಆಗಿದೆ. ಇತ್ತೀಚೆಗೆ ಒಂದು ಕೇಳ್ಪಟ್ಟೆ, ಮೊದಲನೇ ದಿವಸ ಜನ ತುಂಬಿಸ್ಬೇಕು ಅಂದರೆ ಫ್ರೀ ಟಿಕೆಟ್ ಕೊಡಬೇಕು, ಈ ಕಾಲೇಜು ಹಾಸ್ಟೆಲ್ ಹುಡುಗರಿಗೆ ಫ್ರೀ ಟಿಕೆಟ್ ಕೊಡೋದು, ಆಮೇಲೆ ಬಿರಿಯಾನಿ ಕೊಡ್ಬೇಕಂತ, ಈಗ ಮತ್ತೆ ಇನ್ನೊಂದು ಅಡ್ವಾನ್ಸು ಒಂದು ಕ್ವಾರ್ಟರ್ ಕೊಡಬೇಕು ಅಂತ ಕೇಳ್ಪಟ್ಟೆ. ಈ ಥರ ಜನಗಳು ಎರಡು ಕಾರಣಕ್ಕೆ ಈ ಸಭೆಗೆ ಬಂದಿರೋದು ನನಗೆ ಖುಷಿಯಾಗುತ್ತೆ. ಒಂದು, ನನ್ನ ಹಿರಿಯ ಸೀನಿಯರ್ ಕಲಾವಿದರುಗಳು ಮತ್ತು ಸೀನಿಯರ್ ಡೈರೆಕ್ಟರ್ಗಳು ಮತ್ತು ನನ್ನ ಸಮಕಾಲೀನರು ವೇದಿಕೆ ಮೇಲಿದ್ದಾರೆ, ಅವ್ರನ್ನೆಲ್ಲ ನೋಡೋಕೆ ಒಂದು ಅವಕಾಶ ಕಲ್ಪಿಸ್ಕೊಟ್ರು ಸ್ವಾಮಿ, ಫಾರ್ ದಟ್ ಐ ಆಮ್ ಗ್ರೇಟ್ಫುಲ್. ಅವು ಇಲ್ಲಿರೋದಕ್ಕಿಂತ ವೇದಿಕೆ ಮುಂದಗಡೆ ಕೂತಿರೋ ತುಂಬ ಸುಮಾರು ಜನ ಪತ್ರಕರ್ತರುಗಳು, ಫೋಟೋಗ್ರಾಫರ್ಸು, ಅಲ್ಲಿ ಮತ್ತೆ ಹೇಳ್ತಾರಲ್ಲ ಹೊಸ ಚಿಗುರು ಹಳೆ ಬೇರು ಕೂಡಿರಲು ಮನಸ್ಸೊಬ್ಬಗು ಅಂತ, ಹಾಗೆ ಸೀನಿಯರ್ಸ್ ಆ್ಯಂಡ್ ಜೂನಿಯರ್ಸ್ ಸೇರಿ ಇವತ್ತಿನ ಕಾರ್ಯಕ್ರಮನ ಸಕ್ಸಸ್ಫುಲ್ ಮಾಡ್ತಿದ್ದಾರೆ. ಇನ್ನು ಚಿತ್ರದ ವಿಷಯಕ್ಕೆ ಬಂದರೆ ನಾನು ಸ್ವಲ್ಪ ಸ್ವಾಮಿ ಬಗ್ಗೆ ಹೆಮ್ಮೆಯಿಂದ ಹೇಳ್ಕೊಂಡಿರ್ತಾವೆ, ಯಾರು ಉತ್ಪ್ರೇಕ್ಷೆ ಅನ್ಕೋಬಾರ್ದು, ನಿಜಕ್ಕೂ ಎಲ್ರಿಗೂ ಒಗ್ಗುವಂಥ ಒಬ್ಬ ಫೋಟೋಗ್ರಾಫರ್ ಕ್ಯಾಮ್ರಾ. ನಮಸ್ಕಾರ. ಸೈಲೆನ್ಸ್ ಅದು ಚಿತ್ರದ ಹೆಸರು ಮಾತ್ರ ಸೈಲೆನ್ಸು, ಆದರೆ ಆ ನಿರ್ಮಾಪಕರು ಸದ್ದು ಮಾಡ್ತಾನೆ ಇರ್ತಾರೆ. ಆತ್ಮೀಯರು ಮೋಹನ್ ಅವರು ಅವರ ನಗುಮುಖದಿಂದ ಎಲ್ಲ ಸೆಳಿತಾರೆ, ಚಿತ್ರಣ ಅಷ್ಟೇ ಚೆನ್ನಾಗಿ ಮೂಡ್ ಬಂದಿದೆ. ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೆ ತಮ್ಮೆಲ್ಲರ ಕ್ಷಮೆ ಕೋರ್ತೀನಿ, ಅನಿವಾರ್ಯ ಕಾರಣಗಳಿಂದ ತಡೆ ಆಯಿತು. ಎಲ್ಲರಿಗೂ ವೇದಿಕೆ ಮೇಲಿರುವ ಎಲ್ಲ ಸಹೃದಯ ಸಹೃದಯ ಸಿನಿಮಾ ಗೆಳೆಯರಿಗೆ, ದೇವರ ಪಿಕ್ಚರ್ಗೆ ಮೊದಲು ಒಂದು ಅದಕ್ಕೆ ಬೇರೆ ಅರ್ಥ ಇತ್ತು, ಅಂದರೆ ಸೆಕ್ಸ್ ಪಿಕ್ಚರ್ ಅಂತ ಹೇಳೋರು. ಆದರೆ ನಾನೀಗ ಎಲ್ಲ ಪಿಕ್ಚರ್ ದೇವ್ರ ಪಿಕ್ಚರ್ ಮಾಡ್ತೀನಿ, ಆದರೆ ಯಾವ ಸೆಕ್ಸ್ ಪಿಕ್ಚರ್ ಅಲ್ಲ, ಒರಿಜಿನಲ್ ದೇವ್ರ ಪಿಕ್ಚರು, ಅದು ಕ್ಲಾರಿಫಿಕೇಶನ್ ಬೇಕಾಗಿತ್ತು. ಒರಿಜಿನಲ್ ದೇವರು, ಭಕ್ತಿ ಪ್ರಧಾನ ಚಿತ್ರಗಳೆಲ್ಲ, ಮೈಥಾಲಜಿ ಆಗಿರ್ಬೋದು, ಹಿಸ್ಟಾರಿಕಲ್ ಆಗಿರ್ಬೋದು. ಥಿಯೇಟ್ರ್ ಬಗ್ಗೆ, ಥಿಯೇಟ್ರ್ ಪ್ರಾಬ್ಲಮ್ಸ್ ಬಗ್ಗೆ, ಜನ ಯಾಕೆ ಹೋಗ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೆದಿದೆ. ಅದ್ರ ಬಗ್ಗೆ ನಾನು ಹೊಸದಾಗಿ ಹೇಳುವಂಥದ್ದು ಏನಿಲ್ಲ, ಆದರೆ ಒಂದೇ ಒಂದು ಮಾತ್ರ ಹೇಳಬಲ್ಲೆ ಏನು ಅಂದರೆ, ಮಾಲ್ಗಳಿಗೆ ಎಲ್ಲ ಮಾಮೂಲಿ ಜನಗಳು ಹೋಗಿ ಸೈಲೆನ್ಸ್ ಆಗೋಗ್ಬಿಟ್ರಿ ಅನ್ಸುತ್ತೆ, ಯಾಕಂದರೆ ಕಂಟೆಂಟ್ ಆ ರೀತಿ ಇದೆ. ಇಲ್ಲ, ಇವರು ಕೌಶಿಕ್ ಸರ್ ಹೇಳಿದ್ರು ಎಲೆಯಲ್ಲಿ ಉಪ್ಪಿನಕಾಯಿ ಇರಬೇಕು ಅಂತ, ಉಪ್ಪಿನಕಾಯಿ ಥರ ಕೆಲವು ಇರಬೇಕು ಅಂತ, ಬಟ್ ಊಟನೇ ಉಪ್ಪಿನಕಾಯಿಯೂ ಆಗಬಾರ್ದು. ಬಹುಶಃ ಈ ರೀತಿ ಈ ಸಿನಿಮಾದಲ್ಲಿ ಆ ಥರ ಇಲ್ಲ, ಬಟ್ ಕಂಟೆಂಟ್ ವಿಷಯ ಮಾಡಿಲ್ಲ ಅಂತ. ಆದರೆ ಈ ಟೀಸರ್ ನೋಡಿದ್ಮೇಲೆ ಟಿಫನ್ ಆಗ್ಬಿಡ್ತು ಸರ್, ಇನ್ನು ಊಟ ಬಂದರೆ ಸಿನಿಮಾದಲ್ಲಿ ನೋಡಬೇಕು ಸರ್. ಅದೊಂದು ಮಾತ್ರ ಎರಡು ವಾಕ್ಯದಲ್ಲಿ ಹೇಳ್ತಿದ್ದೀನಿ ಸರ್. ಪಿ ವಿ ಆರ್ ಸ್ವಾಮಿ ಸರ್ ಬಗ್ಗೆ ನಂಗೆ ಬಹಳ ವಿಶೇಷವಾದ ಅಕ್ಕರೆ ಅಭಿಮಾನ ಎಲ್ಲವೂ ಇದೆ. ಯಾಕೆ ಅಂತಂದರೆ ಪ್ರತಿ ವರ್ಷ ಏನೆಲ್ಲ ನಾಲ್ಕು ಸಿನಿಮಾ ಮಾಡ್ತಾರೆ ಸರ್, ಒಬ್ಬ ನಿರ್ಮಾಪಕನ ಹೇಗೆ ಉಳಿಸ್ಬೇಕು ಅನ್ನೋದು ಮುಂದೆ ಇಟ್ಟಿದ್ವಿ. ಎಸ್ ಕ್ವಶನ್ ಮಾರ್ಕ್ ಏನಕ್ಕಂದ್ರೆ ಕಂಟೆಂಟೇ ಆ ಎಸ್ ಮೇಲೆ ಇರುತ್ತೆ, ಅದು ಮ್ಯೂಟೆಡ್ ವರ್ಡ್ ಏನಿಲ್ಲ, ಮ್ಯೂಟ್ ವರ್ಡ್ ಏನಿಲ್ಲ ಅದು ಎಸ್ ಅನ್ನೋದು. ಈಗ ಮುಂದಕ್ಕೆ ಒಂದು ಕೆಲವೊಂದು ವರ್ಡ್ ಇದೆ, ಅದು ಮೂವಿ ನೀವು ಕಂಪ್ಲೀಟ್ ಮಾಡಿದ್ರೆ ಮೂವಿನ ನೀವು ಟ್ರೇಟ್ರ್ ಬಂದರೆ ಅದು ಎಸ್ ಮತ್ತು ಆ ಥರ ಇಲ್ಲ ಸರ್. ಇದು ರಿಯಲ್ ರೀತಿ ನನ್ನ ಊರು ನೇಟಿವ್ ಪ್ಲೇಸಲ್ಲಿ ಆ್ಯಕ್ಚುಲಿ ಹೇಳ್ಬಾರ್ದು ಅನ್ಕೊಂಡಿದ್ದೆ ಟ್ರೈಲ್ ಅವಾಗ ಹೇಳೋದು ಅನ್ಕೊಂಡೆ. ನನ್ನ ಊರಲ್ಲಿ ಕೆಲವೊಂದು ನಡೆದಿರುವಂಥ ಸಿಚುವೇಶನ್ನು, ರಿಯಲ್ ಸಿಚುವೇಶನ್, ನಾನು ಪ್ರಾಪರಾಗಿ ನನ್ನ ವೃತ್ತಿ, ನಾನು ಮೋಹನ್ ಕುಮಾರ್ ಅಂತೇಳಿ ಅಡ್ವೊಕೇಟು ಮತ್ತು ಪ್ರೊಡ್ಯೂಸರು, ಜೊತೆಗೆ ಫಿಲಮ್ ಚೇಂಬರ್ ಮೆಂಬರು ಕೂಡ ನಾನು. ನನ್ನ ನೇಟಿವ್ ಪ್ಲೇಸು ಮಂಡ್ಯ, ಮಂಡ್ಯದ ಕೆರಗೋಡಲ್ಲಿ. ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲರೂ ಇಲ್ಲಿ ಬಂದು ನಮ್ಮ ಸಿನಿಮಾಗೆ ಸಪೋರ್ಟ್ ಮಾಡ್ತಿರೋದಕ್ಕೆ. ಆ್ಯಂಡ್ ಸಿನಿಮಾ ಸೈಲೆನ್ಸ್ ಎಸ್ ಕ್ವೆಶನ್ ಮಾರ್ಕ್ ಎಲ್ಲ ಇದೆ, ಸೊ ಕನ್ಫ್ಯೂಷನ್ ಇದೆ ಎಷ್ಟೋ ಜನಕ್ಕೆ ಏನು ಅಂತ. ಆ ಕನ್ಫ್ಯೂಷನ್ ಕ್ಲಿಯರ್ ಆಗಬೇಕಂದ್ರೆ ಸಿನಿಮಾ ನೋಡಬೇಕು, ಒಂದು ಟ್ರೈಲರಿಂದ ಇದು ಗೊತ್ತಾಗೋದಿಲ್ಲ. ಆ್ಯಂಡ್ ಒನ್ ಲೈನ್ ಕೇಳಿದ್ರು, ಸೊ ಒನ್ ಲೈನ್ ಏನಂದರೆ ಈಗಿನ ಜನ್ರೇಷನ್ ಆಗಲಿ, ಈಗಿನ ಯೂತ್ಸ್ ಆಗಲಿ ಯಾವ ಥರ ಇದ್ದಾರೆ, ಲೈಫ್ನ ಯಾವ ಥರ ಎಂಜಾಯ್ ಮಾಡ್ತಾರೆ ಅನ್ನೋದನ್ನು ಇದರಲ್ಲಿ ನಾವು ತೋರಿಸಿದ್ದೀವಿ. ಆ್ಯಂಡ್ ತುಂಬ ಖುಷಿ ನನಗೆ, ಯಾಕೆಂದರೆ ಇದೊಂದು ಸ್ವಲ್ಪ ವಿಮೆನ್ ಓರಿಯೆಂಟೆಡ್ ಕಾನ್ಸೆಪ್ಟ್ಸ್ ಇದೆ, ನೀವು ನೋಡ್ಬೋದು ಆದಷ್ಟು ಹುಡುಗಿರೇ ನಾವಿದ್ದೀವಿ. ಸೊ ಅದೊಂದು ಗರ್ಲ್ಸ್ ಥೀಮ್ ಅಂದ್ಕೊಂಡು, ಒಂದು ಗರ್ಲ್ಸ್ ಗ್ಯಾಂಗ್ ಅಂದ್ಕೊಂಡು ಈ ಸಿನಿಮಾ ಒಂದಿದೆ. ಸೊ ಈ ಥರ ಕಂಟೆಂಟ್ ಅವ್ರು ಸರ್ ಹೇಳಿದ್ರು, ಯಾವುದೋ ನಾರ್ಮಲ್ ಒಂದು ಎಲ್ಲ ಹೋಗ್ತಾರೆ ಅಲ್ಲಿ ಏನೋ ಆಯಿತು ಅಲ್ಲಿ ಹಾರರ್ ಅಂತ, ಇದು ಆ ಥರ ಇಲ್ಲ ಖಂಡಿತವಾಗ್ಲೂ. ಸೊ ಇದೊಂದು ಪ್ಲಸ್ ಪಾಯಿಂಟ್ ಏನಂದರೆ, ಗರ್ಲ್ಸ್ ತುಂಬಾ ಒಂದೊಂದು ಪ್ರತಿಯೊಂದು ಕ್ಯಾರೆಕ್ಟರ್ಗೂ ಅದೇ ತರವಾದ ಒಂದು ಏನ್ ಹೇಳ್ತಾರೆ ಅವರು. ಸತೀಶ್ ಗೌಡ ಮಾಡುವ ನಮಸ್ಕಾರಗಳು. ಈ ಸಿನಿಮಾದಲ್ಲಿ ನಾನು ಒಂದು ಪಾತ್ರ ಮಾಡಿದ್ದೀನಿ, ಆ ಪಾತ್ರದ ಬಗ್ಗೆ ನನಗೆ ಹೆಮ್ಮೆ ಇದೆ. ಆಮೇಲೆ ನಮ್ಮ ಪಿ ವಿ ಆರ್ ಸ್ವಾಮಿ ಅವ್ರ ಜೊತೆ ನಾನು ಇದು ಸೇರಿ ಒಂದು 8-10 ಸಿನಿಮಾ ಅವ್ರ ಜೊತೆ ನಾನು ಪಾತ್ರ ಮಾಡಿದ್ದೀನಿ. ಸ್ವಾಮಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ,
ಅವರು ಒಳ್ಳೆ ಛಾಯಾಗ್ರಾಹಕರು, ಒಳ್ಳೆ ನಿರ್ದೇಶಕರು, ಒಳ್ಳೆ ಸ್ನೇಹಿತ ಮಾತ್ರ. ತುಂಬ ಯಾರನ್ನ ಯಾವ ಥರ ಬಳಸ್ಕೋಬೇಕು, ಅವ್ರಿಗೆ ಯಾವ ಥರ ಅವಕಾಶ